ಮಕ್ಕಳ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಟಿವಿ ಕ್ಯಾಮೆರಾ ದೃಶ್ಯವನ್ನು ಆಧರಿಸಿ ಮೂರು ಮಂದಿಯನ್ನು ಬಂಧನ ಮಾಡಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಕ್ಷಿತ್ ಶೆಟ್ಟಿ, ರಾಹುಲ್ ಸಿನ್ಹಾ, ಆಲಿಸ್ಟರ್ ಎಂಬುವರನ್ನು ಬಂಧನ ಮಾಡಲಾಗಿದೆ. ಈ ಮೂವರು ಮಕ್ಕಳನ್ನು ಗೋಣಿಚೀಲದಲ್ಲಿ ತುಂಬಿಕೊಂಡು ಅಪಹರಣ ಮಾಡಲು ಯತ್ನಿಸಿದ್ದು ತನಿಖೆಯಿಂದ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಮೂವರ ವಿರುದ್ಧ ಈ ಹಿಂದೆ ಕೂಡ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದರು. ಡ್ರಗ್ಸ್ ಪ್ರಕರಣದಲ್ಲಿ ಕೂಡ ಇವರು ಇದ್ದಾರೆ. ಪ್ರಕರಣದ ಪತ್ತೆಗೆ ತಂಡವನ್ನು ರಚನೆ ಮಾಡಲಾಗಿತ್ತು ಎಂದು ಕಮಿಷನರ್ ಶಶಿಕುಮಾರ್ ತಿಳಿಸಿದರು. ತಮ್ಮ ತಂದೆ ತಾಯಿ ಜೊತೆ ಅಂಗಡಿ ದೇವಸ್ಥಾನಕ್ಕೆ ಬಂದಿರ್ತಾರೆ. ದೇವಸ್ಥಾನಕ್ಕೆ ಬಂದು ವಾಪಸ್ ಬರುವಂಥ ಸಂದರ್ಭದಲ್ಲಿ ಮೂರು ಜನ ಮಕ್ಕಳನ್ನು ಕಿಡ್ನಾಪ್ ಮಾಡುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗಿತ್ತು ಮತ್ತು ಸ್ಥಳೀಯರಲ್ಲಿ ಬಹಳಷ್ಟು ಆತಂಕ ಉಂಟು ಮಾಡಿತ್ತು ಮತ್ತು ಸ್ಥಳೀಯರೆಲ್ಲ ಸುಮಾರಷ್ಟು ಜನ ಬಂದು ಇದು ಯಾವುದೋ ಒಂದು ಹೊರಗಡೆಯಿಂದ ಗ್ಯಾಂಗ್ ಬಂದಿದೆ, ನಮ್ಮ ಮಕ್ಕಳನ್ನು ಕತ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದರೆ ಅಂಥದ್ದು ಪ್ರಕರಣವನ್ನು ಕೂಡ ದಾಖಲು ಮಾಡಿದರು. ಇದು ತಮಗೆಲ್ಲ ಗೊತ್ತಿರ್ಬೋದು, ಈ ಕಳೆದ ವರ್ಷ ಒಂದು ಎರಡು ವರ್ಷಗಳ ಹಿಂದೆ ಹೊರ ರಾಜ್ಯಗಳಿಂದ ಮಕ್ಕಳನ್ನ ಕದಿಯಲ್ಲಿ ತಂದಿದ್ದಾರೆ ಅಂತ ಒಂದು ಆತಂಕ ಸೃಷ್ಟಿಯಾಗಿ ಯಾರು ಸ್ಥಳೀಯರಲ್ಲದಿರುವಂಥವ್ರು ಆ ಭಾಗದಲ್ಲಿ ಓಡಾಡಿದ್ರು ಅವ್ರಿಗೆ ಇಟ್ಕೊಂಡು ಅಲ್ಲೇ ಮಾಡುವಂಥದ್ದು, ಹೊಡೆಯುವಂಥದ್ದು, ಬೇರೆ ಕಡೆ ಇನ್ಫ್ಯಾಕ್ಟ್ ಲಿಂಚಿಂಗ್ ಆಗಿರುವಂಥ ಪ್ರಕರಣಗಳು ನಡೆದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಭಾಳ ಗಂಭೀರವಾಗಿ ತಗೊಂಡು ಮತ್ತು ನಮಗೆ ಸಿ ಸಿ ಟಿ ವಿ ಫುಟೇಜ್ ಸ್ಪಷ್ಟವಾಗಿ ಇವರು ಮಕ್ಕಳನ್ನ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡುಬರುತ್ತೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣದ ತನಿಖೆಯನ್ನು ನಮ್ಮ ಉಳ್ಳಾಳದ ಭಾಗದ ಏನು ಎ ಎಸ್ ಪಿ ಇದ್ದಾರೆ ರಂಜಿತ್ ಅವರು, ಅವರ ಎ ಸಿ ಪಿ ಸೌತ್ ರಂಜಿತ್ ಅವರು ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಒಳಗೊಂಡಂತೆ ಒಂದು ತಂಡ ಮಾಡಿ ಸಿ ಸಿ ಟಿ ವಿ ಫುಟೇಜ್ ತೊಗೊಂಡು ಆ ವ್ಯಕ್ತಿಗಳದ್ದು ಫೋಟೋಸ್ ಮತ್ತು ವಿಡಿಯೋಸ್ ಡೆವಲಪ್ ಮಾಡಿ ನಂತರ ಸ್ಥಳೀಯವಾಗಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ತಂಡವನ್ನು ಮಾಡಿ ಆ ಮೂರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಅವರ ಹೆಸರುಗಳು ರಕ್ಷಕ್ ಶೆಟ್ಟಿ ಅಂತ ಒಬ್ಬ, ಅಲಿಸ್ಟರ್ ಅಂತ ಒಬ್ಬ, ರಾಹುಲ್ ಸಿನ್ಹಾ ಅಂತ ಒಬ್ಬ. ರಕ್ಷತ್ ಶೆಟ್ಟಿ ಏನಿದ್ದಾರೆ ಅವರಿಗೆ ಮಂಗಳೂರು ಪೂರ್ವ ಪೊಲೀಸ್ ಠಾಣೆಯಲ್ಲಿ ಒಂದು ಹರ್ಟ್ ಕೇಸ್ ಇದೆ. ಇನ್ನು ಉಳ್ಳಾಲದಲ್ಲಿ ಬೀಫ್ ಸ್ಟಾಲ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನು ಬಂಧನ ಮಾಡಲಾಗಿದೆ. ಆರೋಪಿ ನಾಗರಾಜ್ ಎಂದು ಗುರುತಿಸಲಾಗಿದೆ. ಮಾಂಸವನ್ನ ಹೆಚ್ಚಿಗೆ ನೀಡಲಿಲ್ಲ ಎಂಬ ಕಾರಣಕ್ಕೆ ಈ ಕೃತ್ಯವನ್ನ ನಡೆಸಿದ್ದಾನೆ ಎಂದು ತಿಳಿಸಿದರು. ಅದೆಲ್ಲ ಪೂರ್ವವಾಗಿ ಸಿಕ್ಕಿದ್ರ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ನಾಗರಾಜ್ ಅಂತ 39 ವರ್ಷ, ಅವನು ವಿಠೋಬಾ ಭಜನಾ ಮಂದಿರ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾನೆ. ಒಳ್ಳೆಪೇಟೆ ತಪ್ಪೊಟ್ಟು ಉಳ್ಳಾಳ ಈ ಒಂದು ಭಾಗದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಅವನು ಬೇಸಿಕಲಿ ಕಬ್ಬಿಣದ ಕೆಲಸ ಮಾಡುವಂಥದ್ದು ಮತ್ತು ಕೂಲಿ ಕೆಲಸ ಮಾಡುವಂಥದ್ದು ಮಾಡ್ತಾನೆ. ಅವನ ಸ್ನೇಹಿತ ಒಬ್ಬ ಲತೀಫ್ ಅನ್ನೋರ ಮನೆಯಲ್ಲಿ ಈತ ಸುಮಾರು ಒಂದು ವಾರದಿಂದ ಈ ಅಂಗಡಿಗಳಿಂದನೇ ಮಾಂಸವನ್ನು ತಗೊಂಡೋಗಿ ಅಲ್ಲಿ ಮಾಡ್ಕೊತಿದ್ದಿರ್ತಾನೆ. ಅದು ತಗೋಬೇಕಾದ್ರೆ 300 ರೂಪಾಯಿ ಮಾಂಸ ತೊಗೊಂಡಿರ್ತಾನೆ. ಆ ಮಾಂಸಕ್ಕೆ ಇನ್ನು ಬೇರೆ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಡಿ ಪಾರ್ಟ್ಸ್ ಅಂತೆಲ್ಲ ಕೇಳಿರ್ತಾರೆ, ಅವ್ರು ಬೈಕ್ ಕಳಿಸಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಅವನು ನನಗೆ ಅವಮಾನ ಮಾಡಿರುವಂಥದ್ದು ಮನಸ್ಸಿಗೆ ಹಚ್ಕೊಂಡು ಅಲ್ಲೇ ಉಳ್ಳಾಳದಲ್ಲಿ ಇರುವಂಥ ಒಂದು ಅಂಗಡಿಯಲ್ಲಿ ಸಿಮೆಂಟನ್ನು ಕೂಡ ಕೊಂಡುಕೊಂಡು ಅವತ್ತು ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ಸಿಮೆಂಟ್ ಮತ್ತು ವೆಂಕಟಪಟ್ಟಣ ಎಲ್ಲ ರೈಲ್ವೆ ಸ್ಟೇಷನ್ ಹತ್ರ ಇಟ್ಟು ಬರ್ತಾನೆ. ಸ್ವಲ್ಪ ಸಮಯದ ನಂತರ ಸುಮಾರು 1.5 ಸಮಯದಲ್ಲಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ 3 ಅಂಗಡಿಗಳಿಗೆ ಸಿಮೆಂಟನ್ನು ಎತ್ತಿಬಿಟ್ಟು ಬೆಂಕಿ ಹಚ್ಚಿ ಬರುವಂಥ ಕೆಲಸ ಮಾಡ್ತಾನೆ. ಮತ್ತು ಕೃತ್ಯ ನಡೆದ ಮೇಲೆ ಅದು ಬೆಂಕಿ ಕ್ಯಾಚ್ ಆಗಿಬಿಟ್ಟು ಅಲ್ಲಿ ಸ್ವಲ್ಪ ಬರ್ನ್ ಆಗಿದೆ ಅಂತಂದು ರಿಯಲೈಸ್ ಆದಮೇಲೆ ಇಮಿಡಿಯೇಟಾಗಿ ಮನೆಗೆ ವಾಪಸ್ ಬಂದು ತನ್ನ ತಾಯಿಗೆ ಹೇಳಿರ್ತಾನೆ ಈ ಥರ ಒಂದು ಕೃತ್ಯ ಮಾಡ್ಕೊಂಡಿದ್ದೀನಿ ಅಂತ. ಆಕೆ ಬೈದು ನೀನು ಕುಡುದೇಶದಲ್ಲಿ ಮಾತಾಡ್ತಿದ್ದೀಯ ಅಂತಂದು ಹೇಳಿಬಿಟ್ಟು ಅಲ್ಲಿ ಬಿಟ್ಟಿರ್ತಾಳೆ. ಈ ಸಂದರ್ಭ ಡಿ ಸಿ ಪಿ ಹರಿರಾಮ್ ಶಂಕರ್ ಉಪಸ್ಥಿತರಿದ್ದರು.